ಫ್ರೆಂಡ್ಸ್, ನಾನು ನಿಮ್ಮ ಮಾಲಿಕಿ ಶೆಟ್ಟಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ವಿಚಾರ, ಅದೇನಪ್ಪ ಅಂದರೆ ನಾನು ಟ್ವಿಟರ್ ಅಕೌಂಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕೆಲವೊಂದು ಕ್ವಿಕ್ ಅಪ್ಡೇಟ್ಗಳನ್ನ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಎಸ್, ಈಗ ಸದ್ಯಕ್ಕೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೋ ಅಂತ ವಿಚಾರ ಏನಪ್ಪ ಅಂದರೆ, ತಮಿಳ್ ರಾಕರ್ಸ್ ಅಂದರೆ ಯಾರು, ಸೊ ಇವ್ರು ಏನು ಮಾಡ್ತಾರೆ, ಸೊ ಇವ್ರಿಗೆ ಏನು ಸಿಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾರೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ಸ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ಮೊದಲನೇದಾಗಿ ತಮಿಳ್ ರಾಕರ್ಸ್ ಅಂದರೆ ಯಾರಪ್ಪ ಅಂದರೆ ಇದೊಂದು ವೆಬ್ಸೈಟು. ಸೊ ಈ ವೆಬ್ಸೈಟಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಇವತ್ತು ರಿಲೀಸ್ ಆಗಿದ್ದ ಮೂವಿಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೊ ಅವರ ವೆಬ್ಸೈಟಲ್ಲಿ ಅಪ್ಲೋಡನ್ನು ಮಾಡ್ತಾರೆ. ಸೊ ಇದರಿಂದಾಗಿ ಸಾಕಷ್ಟು ನಷ್ಟಗಳೇ ಆಗ್ತಾ ಇದೆ ಪ್ರೊಡ್ಯೂಸರ್ಸ್ಗೆ ಅಂತಲೇ ಹೇಳ್ಬೋದು. ಸೊ ಈ ವೆಬ್ಸೈಟಿಂದ ಮೇನ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿರುವಂಥ ಚಿತ್ರರಂಗ ಯಾವುದಪ್ಪ ಅಂದರೆ ತಮಿಳ್ ಚಿತ್ರರಂಗ. ಸೊ ಈ ತಮಿಳ್ ಚಿತ್ರರಂಗದಲ್ಲಿ ಯಾವುದೇ ಒಂದು ಫಿಲಮ್ ಬರಲಿ, ಚಿಕ್ಕ ಬಜೆಟ್ ಆಗಿರಲಿ, ದೊಡ್ಡ ಬಜೆಟ್ ಆಗಿರಲಿ, ಯಾವುದೇ ದೊಡ್ಡ ಸ್ಟಾರ್ ಆಗಿರಲಿ, ಚಿಕ್ಕ ಸ್ಟಾರ್ ಆಗಿರಲಿ, ಸೊ ಅವರ ಮೂವಿಗಳನ್ನ ಆವತ್ತೇ ರೆಕಾರ್ಡನ್ನು ಮಾಡಿ ಇವರ ವೆಬ್ಸೈಟಲ್ಲಿ ಅಪ್ಲೋಡನ್ನು ಮಾಡ್ತಾರೆ. ಇದರಿಂದಾಗಿ ಅಲ್ಲಿನ ಪ್ರೊಡ್ಯೂಸರ್ಸು ತುಂಬಾ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇದಾದ ನಂತರ ಇವರು ಈ ಹಿಂದೆ ತಮಿಳು ಚಿತ್ರರಂಗ ಅಷ್ಟೇ ಟಾರ್ಗೆಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಈಗ ತೆಲುಗುನೂ ಕೂಡ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಸೊ ಈಗ ರೀಸೆಂಟಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನೂ ಕೂಡ ಇವರು ಟಾರ್ಗೆಟನ್ನು ಮಾಡ್ತಾಯಿದ್ದಾರೆ. ಸೊ ಸಾಕಷ್ಟು ಮೂವಿಗಳನ್ನ ಆಲ್ರೆಡಿ ಲೀಕ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ ಬಂದಂಥ KGF ಇರ್ಬೋದು, ಯಜಮಾನ ಇರ್ಬೋದು, ಗಿಮಿಕ್ ಇರ್ಬೋದು, ಕುರುಕ್ಷೇತ್ರ ಇರ್ಬೋದು, ಆ್ಯಂಡ್ ಪೈಲ್ವಾನ್ ಕೂಡ ಇವರು ಲೀಕ್ ಮಾಡಿದ್ರು. ಸೊ ಪೈಲ್ವಾನ್ ಚಿತ್ರ ಇವರಿಂದ ಸಾಕಷ್ಟು ಕಷ್ಟನ ಅನುಭವಿಸ್ತು ಅಂತಲೇ ಹೇಳ್ಬೋದು. ಸೊ ಇವರು ಯಾವ ರೀತಿ ಮೂವಿಯನ್ನು ರೆಕಾರ್ಡ್ ಮಾಡ್ತಾರೆ ಅಂತ ನೋಡೋದಾದರೆ ನಾನು ತಮಿಳ್ ಚಾನಲ್ಸಲ್ಲಿ ಸರ್ಚ್ ಮಾಡಿದೆ. ಸೊ ಅವರು ಹೇಳ್ದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಈಗ ತಿಳಿಸ್ತೀನಿ. ಸೊ ಅದೇನಪ್ಪ ಅಂತಂದರೆ ಈಗ ತಮಿಳ್ ಮೂವಿ ರಿಲೀಸ್ ಆಗಿದೆ ಅಂತಂದರೆ ಇವರು ಆಂಧ್ರ ಅಥವಾ ಕರ್ನಾಟಕಕ್ಕೆ ಹೋಗ್ತಾರೆ. ಸೊ ಡೆಫಿನೆಟ್ಟಾಗಿ ಇವರಿಗೆ ಖಾಲಿ ಥಿಯೇಟರ್ಗಳು ಸಿಗ್ತವೆ. ಸೊ ಅಲ್ಲಿ ಹೋಗಿ ಆರಾಮಾಗಿ ರೆಕಾರ್ಡನ್ನು ಮಾಡ್ಕೋತಾರೆ, ರೆಕಾರ್ಡನ್ನು ಮಾಡಿ ಇವರ ವೆಬ್ಸೈಟಲ್ಲಿ ಹಾಕ್ತಾರೆ. ಒಂದು ಟೈಮ್ ಏನಪ್ಪ ಮಾಡ್ತಾರೆ ಅಂದರೆ ಒಂದು ಥಿಯೇಟರ್ಗೆ ಹೋಗ್ತಾರೆ, ಅಲ್ಲಿ ವಿಡಿಯೋ ಮಾತ್ರ ರೆಕಾರ್ಡ್ ಮಾಡ್ಕೊಳ್ತಾರೆ, ಆ್ಯಂಡ್ ಇನ್ನೊಂದು ಥಿಯೇಟರ್ಗೆ ಹೋಗ್ತಾರೆ, ಅಲ್ಲಿ ಆಡಿಯೋ ಮಾತ್ರ ರೆಕಾರ್ಡ್ ಮಾಡ್ಕೊಳ್ತಾರೆ. ಸೊ ಎರಡೂ ರೆಕಾರ್ಡ್ ಮಾಡಿಕೊಂಡು ಎಡಿಟಿಂಗಲ್ಲಿ ಸಿಂಕನ್ನು ಮಾಡ್ತಾರೆ. ತಮಿಳ್ ಯೂಟ್ಯೂಬ್ ಚಾನಲ್ಸಲ್ಲಿ ಹೇಳೋ ಪ್ರಕಾರ ಇವರೇನಪ್ಪ ಮಾಡ್ತಾರೆ ಅಂದರೆ ತಮಿಳ್ನಾಡಲ್ಲಿ ಕೆಲವೊಂದು ಥಿಯೇಟರ್ಗಳನ್ನ ಸೆಟಪನ್ನು ಮಾಡಿಕೊಂಡು ಸೊ ಅವ್ರಿಗೆ ಇಷ್ಟು ಅಮೌಂಟನ್ನು ಕೊಟ್ಟು ಸೊ ಅವ್ರ ಕಡೆಯಿಂದನೇ ವಿಡಿಯೋನ ರೆಕಾರ್ಡ್ ಮಾಡಿಸಿ ಸೊ ಇವರ ಫೋಟೇಜಸ್ನ ತೊಗೊಂಡು ಇವರ ವೆಬ್ಸೈಟ್ಗಳಲ್ಲಿ ಹಾಕ್ತಾರಂತೆ. ತಮಿಳ್ ರಾಕರ್ಸ್ ಅವರ ನೆಟ್ವರ್ಕು ಎಷ್ಟು ದೊಡ್ಡದಾಗಿದೆಯಪ್ಪ ಅಂತಂದರೆ ಇವರು ಫಾರಿನ್ನಲ್ಲಿ ರಿಲೀಸ್ ಆದ ನಮ್ಮ ಇಂಡಿಯನ್ ಮೂವೀಸ್ಗಳನ್ನ ಅಲ್ಲೇ ರೆಕಾರ್ಡ್ ಮಾಡಿ ಇವರ ವೆಬ್ಸೈಟ್ಗಳಿಗೆ ಅಪ್ಲೋಡನ್ನು ಮಾಡ್ತಾರಂತೆ. ಸೊ ಇಲ್ಲೇ ಫೋನಲ್ಲಿ ಇಟ್ಕೊಂಡು ಯಾರಾದರೂ ರೆಕಾರ್ಡ್ ಮಾಡ್ತಾಯಿದ್ರೆ ಯಾರೂ ಕೇಳಲ್ಲ, ಇನ್ನು ಫಾರಿನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರೆ ಯಾರು ಕೇಳ್ತಾರೆ. ಸೊ ಆರಾಮಾಗಿ ಅಲ್ಲಿ ರೆಕಾರ್ಡನ್ನು ಮಾಡಿಕೊಂಡು ಇವರ ವೆಬ್ಸೈಟ್ಗಳಿಗೆ ಹಾಕ್ತಾರೆ. ಸ್ವಲ್ಪ ಜನ ಕೇಳ್ಬೋದು, ಬ್ರೋ ಈ HD ಪ್ರಿಂಟ್ಗಳೆಲ್ಲ ಇವರು ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅದು ಯಾವ ರೀತಿ ಸಿಗುತ್ತೆ ಇವರಿಗೆ ಅಂತ ನೀವು ಕೇಳ್ಬೋದು. ಸೊ ಅದಕ್ಕೂ ಕೂಡ ಆನ್ಸರ್ ಇದೆ. ಸೊ ಅದೇಗಪ್ಪ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅಮೆಝಾನ್ ಪ್ರೈಮ್ ಇರ್ಬೋದು, ಮತ್ತು ಆರ್ಟ್ ಸ್ಟಾರ್ ಇರ್ಬೋದು, ಮತ್ತು ಜೀ ಸ್ಟುಡಿಯೋಸ್ ಅವ್ರದ್ದು ಒಂದು ಆ್ಯಪ್ ಇರ್ಬೋದು. ಸೊ ಇದರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರೊಡ್ಯೂಸರ್ ಅವ್ರ ಹತ್ರ ಲೀಗಲ್ಲಾಗಿ ರೈಟ್ಸನ್ನು ತೊಗೊಂಡು ಅವ್ರ ಕಡೆಯಿಂದ ಮೂವಿನ ತೊಗೊಂಡು ಇವರ ಆ್ಯಪಲ್ಲಿ ಅಪ್ಲೋಡನ್ನು ಮಾಡ್ತಾರೆ. ಸೊ ಅದನ್ನು ತಮಿಳ್ ರಾಕರ್ಸ್ ಅವರು ಆ ಆ್ಯಪ್ಗಳಲ್ಲಿ ಡೌನ್ಲೋಡನ್ನು ಮಾಡಿಕೊಂಡು HD ಪ್ರಿಂಟ್ಗಳನ್ನ ಇವರ ವೆಬ್ಸೈಟ್ಗಳಿಗೆ ಹಾಕ್ತಾರೆ. ಇವರು ಈ ಎಲ್ಲ ವಿಧಾನಗಳಿಂದ ಮೂವಿನ ರೆಕಾರ್ಡ್ ಮಾಡಿ ಇವರ ವೆಬ್ಸೈಟಲ್ಲಿ ಹಾಕ್ತಾರೆ. ಸೊ ಈಗ ಕೇಳ್ಬೋದು, ಬ್ರೋ ಇವರು ಮೂವಿಯನ್ನು ರೆಕಾರ್ಡ್ ಮಾಡ್ತಾರೆ, ಅದನ್ನ ವೆಬ್ಸೈಟಲ್ಲಿ ಹಾಕ್ತಾರೆ, ಸೊ ಇದರಿಂದ ಇವ್ರಿಗೇನು ಪ್ರಾಫಿಟ್ಟು ಅಂತ ನೀವು ಕೇಳ್ಬೋದು. ಡೆಫಿನೆಟ್ಟಾಗಿ ಇದರಿಂದ ಅವ್ರಿಗೆ ಪ್ರಾಫಿಟ್ ಇದೆ. ಅದೇಗಪ್ಪ ಅಂತಂದರೆ ನೀವು ವೆಬ್ಸೈಟ್ ಯಾವುದಾದ್ರೂ ಒಂದು ಯೂಶುವಲಾಗಿ ವಿಸಿಟನ್ನು ಮಾಡಿದ್ರೆ ಸೊ ಅದರಲ್ಲಿ ಆ್ಯಡ್ಸ್ಗಳು ಪ್ಲೇ ಆಗ್ತವೆ. ಸೊ ಆ್ಯಡ್ಸ್ಗಳಿಂದ ವೆಬ್ಸೈಟ್ ಓನರ್ ಯಾರಿರ್ತಾರೋ ಸೊ ಅವ್ರಿಗೆ ರೆವಿನ್ಯೂ ಹೋಗುತ್ತೆ. ಸೊ ಇದೇ ರೀತಿ ತಮಿಳ್ ರಾಕರ್ಸ್ ಅವ್ರಿಗೆ ಅವರ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಆ್ಯಡ್ಸ್ಗಳು ಬರ್ತವೆ. ಸೊ ಇದರಿಂದ ಅವ್ರಿಗೆ ರೆವಿನ್ಯೂ ಹೋಗ್ತಾ ಇದೆ. ಇಡೀ ಇಂಡಿಯಾದಲ್ಲೇ ನೋಡಿದ್ರೆ ತುಂಬ ಜನ ತಮಿಳ್ ರಾಕರ್ಸ್ ವೆಬ್ಸೈಟನ್ನು ವಿಸಿಟ್ ಮಾಡ್ತಾರೆ. ಸೊ ಅಷ್ಟು ಜನ ವೆಬ್ಸೈಟನ್ನು ವಿಸಿಟ್ ಮಾಡಿದಾಗ ಸೊ ಆ್ಯಡ್ಸ್ಗಳನ್ನ ಮುಖಾಂತರ ಅವ್ರಿಗೆ ತುಂಬಾ ದೊಡ್ಡ ರೆವಿನ್ಯೂ ಡೆಫಿನೆಟ್ಟಾಗಿ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇವ್ರನ್ನ ಹಿಡಿಯೋಕ್ಕಾಗಲ್ವಾ ಅಂತ ಒಂದು ಕ್ವೆಶನ್ ಬರುತ್ತೆ. ಸೊ ಅದಕ್ಕೆ ಉತ್ತರ ಏನಪ್ಪ ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ. ಸೊ ಆಲ್ಮೋಸ್ಟ್ ಒಂದು 80% ಚಾನ್ಸೇ ಇಲ್ಲ ಇವ್ರನ್ನ ಹಿಡಿಯೋಕ್ಕೆ ಅಂತಲೇ ಹೇಳ್ಬೋದು. ಸೊ ನಾನು ಏನಕ್ಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ ರೀಸನ್ ಹೇಳ್ತೀನಿ ಕೇಳಿ. ಸೊ ಇವರು ಮೊದಲನೇದಾಗಿ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ, ಇಂಡಿಯಾದಲ್ಲಿದ್ದಾರಾ ಇಲ್ಲ ಯಾವ ಸ್ಟೇಟಲ್ಲಿದ್ದಾರೆ ಇಲ್ಲ ಯಾವ ಕಂಟ್ರಿಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಸ್ವಲ್ಪ ಜನ ಕೇಳ್ಬೋದು, ಬ್ರೋ ಇವರ ವೆಬ್ಸೈಟ್ ಡೊಮೈನ್ನ ನೋಡ್ಬಿಟ್ಟು ಇವರು ಯಾವ ಕಂಟ್ರಿಲಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ, ಸೊ ಅದರಿಂದ ಟ್ರೇಸ್ ಮಾಡ್ಬೋದಲ್ವ ಅಂತ ಸಾಕಷ್ಟು ಜನ ಕೇಳ್ಬೋದು. ಸೊ ಅದಕ್ಕೂ ಕೂಡ ಉತ್ತರ ಇದೆ. ಅದೇನಪ್ಪ ಅಂತಂದರೆ ಈಗ ನೀವು ಇಂಡಿಯಾದಲ್ಲೇ ಕೂತ್ಕೊಂಡು ಆಸ್ಟ್ರೇಲಿಯನ್ ಡೊಮೈನಲ್ಲಿ ಒಂದು ವೆಬ್ಸೈಟನ್ನು ತೊಗೋಬೋದು, ಮತ್ತು ಜರ್ಮನಿ ವೆಬ್ಸೈಟನ್ನು ತೊಗೋಬೋದು. ಸೊ ಈ ರೀತಿ ಆಪ್ಷನ್ ಇದ್ದಾಗ ನಿಮಗೆ ಡೆಫಿನೆಟ್ಟಾಗಿ ಗೊತ್ತಾಗಲ್ಲ ಸೊ ಇವ್ರು ಎಲ್ಲಿದ್ದಾರೆ ಅಂತ. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ ಆ ವೆಬ್ಸೈಟನ್ನು ಬ್ಲಾಕ್ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಇಂಡಿಯಾದ ವೆಬ್ಸೈಟ್ ಇದೆ, ಜರ್ಮನಿದ ವೆಬ್ಸೈಟ್ ಇದೆ ಅಂತ ನೀವು ಬ್ಲಾಕ್ ಮಾಡಿದ್ರೆ ಸೊ ಇನ್ನೊಂದು ಕಂಟ್ರಿಯ ಡೊಮೈನಿಂದ ಆ ವೆಬ್ಸೈಟನ್ನು ಓಪನ್ ಮಾಡಿ ಅದರಲ್ಲಿ ಮೂವಿನ ಅಪ್ಲೋಡ್ ಮಾಡ್ಕೊಂಡು ಬರ್ತಾರೆ. ಸೊ ಇದು ನಿಜಕ್ಕೂ ಕಷ್ಟದ ವಿಚಾರ ಅಂತಲೇ ಹೇಳ್ಬೋದು. ಸ್ವಲ್ಪ ಜನ ಯೋಚನೆ ಮಾಡಿ ಎಲ್ಲ ಕಂಟ್ರಿದು ಇವ್ರದ್ದು ಯಾವ ವೆಬ್ಸೈಟ್ ಇದೆ ಎಲ್ಲ ಬ್ಲಾಕ್ ಮಾಡಿಸಿದ್ರೆ ಅಂತಲೂ ಕೇಳ್ಬೋದು. ಸೊ ಅವಾಗೇನಪ್ಪ ಮಾಡ್ತಾರೆ ಅಂದರೆ ತಮಿಳ್ ರಾಕರ್ಸ್ 2 ಅಂತ ಸ್ಟಾರ್ಟ್ ಮಾಡಿ ಮತ್ತೆ ಎಲ್ಲ ಕಂಟ್ರಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ. ತಮಿಳ್ ಇಂಡಸ್ಟ್ರೀಲಿ ಸಾಕಷ್ಟು ಜನ ಪ್ರೊಡ್ಯೂಸರ್ಸು ಇವ್ರ ವಿರುದ್ಧ ನಿಂತ್ಕೊಂಡು ಇವ್ರನ್ನ ಸ್ಟಾಪ್ ಮಾಡ್ತೀವಿ, ತಡೀತೀವಿ ಅಂತ ಸಾಕಷ್ಟು ಕಷ್ಟಪಟ್ಟರು.
ಸೊ ಇದೊಂದೇ ಆಪ್ಷನ್ನು, ಇದು ತುಂಬ ಕಷ್ಟ ಅಂತ ಗೊತ್ತೋ, ಬಟ್ ಅಟ್ಲೀಸ್ಟ್ ಒಂದು 5-10 ಜನ ಅನ್ನಾದರೂ ಚೇಂಜ್ ಆಗಿ ಸೊ ಫ್ಯೂಚರಲ್ಲಿ ದೊಡ್ಡ ಚೇಂಜ್ ಆಗ್ಬೋದು. ಇಷ್ಟು ತಮಿಳ್ ಡ್ರಾಕರ್ಸ್ನ ಬಗ್ಗೆ ಒಂದು ಇನ್ಫಾರ್ಮೇಷನ್ನು. ಸೊ ಡೆಫಿನೆಟಾಗಿ ನಿಮಗೆ ಈಗ ಒಂದು ಐಡಿಯಾ ಬಂದಿರುತ್ತೆ ತಮಿಳ್ ಡ್ರಾಕರ್ಸ್ ಅಂದರೆ ಯಾರು ಏನು ಅಂತ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸೊ ಅವರು ಸ್ವಲ್ಪ ತಿಳ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.